यही बेजवाबदारी यश मत दुराहंकारी प्रशांत नील ನೋಡಿದ್ರೇನೋ ನಿಮ್ಮ ದುರ್ಗುಣಗಳನ್ನು ಎತ್ತಿ ಹಿಡಿದ್ರೆ ನಿಮ್ಮ ಅಭಿಮಾನಿಗಳಿಂದ ಬಯಸ್ತೀರಾ? ನಾವು ಬಯಸಿಲ್ಲ ಅಂತ ಹಿಂದೆ ಅವಿತ್ಕೋತೀರಾ? ತಾಯಿ ಸೀರೆ ಹಿಂದೆ ಮಗು ಬಚ್ಚಿಟ್ಕೊಂಡಂಗೆ ಆಟಗಳಾಡ್ತೀರಾ ನೀವು? ಏನು ಹೆಣ್ಣ ನಿಂದನೆಗಳ ಸುರಿಮಳೆ ನಿಮ್ಮ ಅಭಿಮಾನಿಗಳು ನೋಡಿ. ಇವತ್ತು ಒಂದು ದುರ್ಘಟನೆ ಹೈದರಾಬಾದಲ್ಲಿ, ನೀನು ತೋರಿಸಿದ ಚಿತ್ರ ನೋಡಿ, 15 ವರ್ಷದ ಬಾಲಕ ಕಂಟಿನ್ಯೂಸ್ ಸಿಗರೆಟ್ ಸೇದಿ ಸ್ಟಾಪ್ ಸೇದಿ ಹಾಸ್ಪಿಟಲೈಸ್ ಆಗಿ ಜೀವನ್ ಮರಣಗಳ ನಡುವೆ ಬದುಕುಳಿದಿದ್ದಾನೆ. ಕೌನ್ಸಿಲರ್ಸು ನೀನು ತಿಳಿದದ್ದು ತಪ್ಪಪ್ಪ, ಆ ಪಿಕ್ಚರ್ನ ನಂಬೇಡ ನೀನು ಅಂತ ಕೌನ್ಸಿಲರ್ಗಳು ಕೌನ್ಸಿಲ್ ಮಾಡಿ ಇವತ್ತು ನ್ಯೂಸ್ ಆಗಿದೆಯೋ ಅದು. ಆವತ್ತು ನೋಡಿದ್ರೆ ಥಿಯೇಟ್ರಲ್ಲಿ ಶೂಟ್ ಔಟ್ ಆಯಿತು. ನಮ್ಮ ಸಿಗರೆಟ್ ನೋಡಿದ ನಾವು ಮಕ್ಕಳಿರುವಾಗ, ಯಾರಾದರೂ ಸಿಗರೆಟ್ ಸೇದಿದ್ರೆ ನಾವು ನಮಗೆ ವಿಲನ್ ಥರ ಕಾಣಿಸ್ತಾ ಇದ್ರು, ಹೀರೋ ಥರ ಕಾಣಿಸ್ತಾ ಇರಲಿಲ್ಲ. ಆ ಕಾಲದಲ್ಲಿ ಸಿಗರೆಟಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಚಟ ಅನ್ನೋದ್ರಲ್ಲಿ ಇತ್ತು. ಸಿಗರೆಟಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸಿಗರೆಟ್ ಪ್ಯಾಕೆ ಹೇಳಿದ್ರು ದುರಹಂಕಾರಿಗಳು. ದುಡ್ಡಿನ ಆಸೆಗೆ ಚಿತ್ರ ಮಾಡ್ತೀರಾ? ಕೋಟಿಗಟ್ಟಲೆ ಆದಾಯನಂತೆ ಇದಕ್ಕೆ ಅವನು ಬೊಗಳೆ ಮಂಗಣ್ಣ. ಏನು ಎನ್ಕರೇಜ್ ಮಾಡಿದ್ದು ಮಾಡಿದ್ದೆ, ಏನು ನ್ಯೂಸ್ ಚಾನೆಲ್ಸ್ ಎಲ್ಲ ಇಂಥದ್ದು ಮಾಡ್ತೀರಾ? ಏನೋ ದೊಡ್ಡ ದೇಶಭಕ್ತರ ಥರ ಮೆರಿತಾ ಇರ್ತಾರೆ ಆ ಮಗುವಿನ ಜೀವನಕ್ಕೆ, ಆ ಮಗುವಿನ ಅನಾಹುತಕ್ಕೆ ನೀವೇ ನೇರ ಹೊಣೆ. ಅದೊಂದು ಬೆಳಕಿಗೆ ಬಂದಿದೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ರೀತಿ ಮಕ್ಕಳು ಅನೇಕರು ಜೀವ ಕಳ್ಕೊಂಡ್ರು ನಮಗೆ ಗೊತ್ತಾಗೋದಿಲ್ಲ. ಆ ಮಗು ವಿಚಾರ ನಮಗೆ ಗೊತ್ತಾಗಿದೆ ಇವಾಗ. ಇವರಿಗೆ ಹಿಂದೆ ತಾಳ ಹಾಕೋರು ಅವನ್ಯಾವನ ಇನ್ನೊಬ್ಬ, ಇದರಿಂದನೇ ಇನ್ನೊಂದು ಪೋಸ್ಟರ್ ರಿಲೀಸ್ ಮಾಡಿಬಿಟ್ಟ ಸೀದಾ ಸಿಗರೆಟ್. ಅದೇನು ಭಂಗಿ ಥರ ಸಿಗರೇಟು, ಅದರಲ್ಲಿ ಜರ್ದ ಇರುತ್ತೋ, ಅದರಲ್ಲಿ ಮಾವ ಇರುತ್ತೋ, ಅದರಲ್ಲಿ ನಶೀಲ ಡ್ರಗ್ ಇರುತ್ತೋ ಗೊತ್ತಿಲ್ಲ. ಜನರ ಊಹೆಗೆ ಹಂಗೆ ಕಾಣುತ್ತೆ. ಆ ಪೋಸ್ಟರ್ನ ಇನ್ನೊಬ್ಬ ಜೂಜಾಡಿಗ ರಿಲೀಸ್ ಮಾಡೋದು. ಇದು ಕರ್ನಾಟಕನಲ್ಲ, ಇವರು ಪ್ಯಾನ್ ಇಂಡಿಯಾ ಹೆಸರಲ್ಲಿ ಪೂರಾ ಟೋಟಲ್ ಇಂಡಿಯಾನ ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಅವನು ನೇರವಾಗಿ ಹೇಳಿಬಿಡ್ತಾನೆ ಪ್ರಶಾಂತ್ ನೀಲು, ನಾನು ಕುಡಿದು ಬರದೆ. ಇತ್ತೀಚೆಗೆ ಒಬ್ಬರು ವಿಡಿಯೋನ ಮಾಡಿಬಿಟ್ಟಿದ್ದಾರೆ, ನಾವು ಕುಡಿದು ಬರೆಯೋಣ ತಗೊಂಬರೋ ಡ್ರಿಂಕು ಅಂತ. ಮತ್ತು ನಾನು ರಾತ್ರಿ ಕುಡಿದು ಬೆಳಗ್ಗೆಗೆ ಯೋಚನೆ ಮಾಡ್ತೀನಿ, ನಾನು ಕುಡಿದು ಬರೆದ ಕತೆ ಇದು. ನಾನು ರೇಸ್ ಆಡ್ತಿದ್ದೆ, ನೀನೊಬ್ಬ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದ ತಕ್ಷಣ ನಿನ್ನನ್ನು ಅನೇಕ ಜನ ಅನುಸರಿಸ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಪ್ರಶಾಂತ್ ನೀಲ್. ಆ ಹೈದರಾಬಾದ್ ಮಗುವಿನ ಮೇಲಿನ ಅನಾಹುತಕ್ಕೆ ನೀವೇ ನೇರ ಹೊಣೆ. ಆವತ್ತು ಥಿಯೇಟ್ರಲ್ಲಿ ಶೂಟ್ ಔಟ್ ಆಗಿದ್ದಕ್ಕೆ ನೀವೇ ಹೊಣೆ. ಒಬ್ಬ ರಿಟೈರ್ಡ್ ಪೊಲೀಸ್ ಕಮಿಷನರು ವಾರ್ನ್ ಮಾಡಿದಾಗಲೂ ಲೆಕ್ಕ ಇಲ್ಲ ನಿಮಗೆ. ಎಷ್ಟು ಅನುಭವ ಇದ್ದರೆ ಆ ವ್ಯಕ್ತಿ ಆ ರೀತಿ ವಾರ್ನ್ ಮಾಡ್ತಾರೆ. ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು. ದಂಡುಪಾಳ್ಯದ ನಂತರ ಅವರಿನ್ನೂ ಡಿಸ್ಕಸ್ ಮಾಡ್ತಾ ಇದ್ರೆ ಆ ದಂಡುಪಾಳ್ಯದ ಥರ ಕೊಲೆ ಆಗಿತ್ತಂತೆ. ಅವರೆಲ್ಲ ಎಷ್ಟು ಜೀವನದಲ್ಲಿ ಅನುಭವಿಸಿದರೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ದುರಹಂಕಾರಿಗಳು. ನಿಮಗೆ ಹೆಣ್ಣ ನಿಂದಕ ಅಭಿಮಾನಿಗಳ ಸಪೋರ್ಟ್ ಬೇರೆ. ನಾಚಿಕೆಗೆಟ್ಟವರೇ ಒಬ್ಬನು ಯಶ್ ಆಗಲಿ ಪ್ರಶಾಂತ್ ನೀಲ್ ಆಗಲಿ ಒಬ್ಬನಿಗೂ ಮುಖ ಇಲ್ಲ ಆಚೆ ಬಂದು, ಏಯ್ ಅಹೋರಾತ್ರ ನೀನು ಹೇಳ್ತಾ ಇರೋದು ಸುಳ್ಳು, ನಾವು ಸರಿ ಅಂತ ಹೇಳ್ಕೊಳ್ಳೋಕ್ಕೆ ದಮ್ಮಿಲ್ಲ. ದಮ್ಮಿದ್ದಿದ್ರೆ ಹಿಂದೆ ಬಚ್ಚಿಟ್ಕೊಂಡು ಮುಂದೆ ಪಿಕ್ಚರ್ಗಳಲ್ಲಿ ತೋರಿಸ್ಕೊಂಡು
ಬಬ್ಬಬ್ಬ ಕೋಟಿಗಟ್ಟಲೆ ಇನ್ಕಮ್ ಅಂತ ನಾಚಿಕೆ ಆಗಲ್ಲ ಜನ ನನಗೆ ಆಳ್ ಮಾಡಿಬಿಟ್ಟು ಕೋಟಿಗಟ್ಟಲೆ ಇನ್ಕಮ್ ಅಂತ ಹೇಳ್ಕೊಳಕ್ಕೆ. ಯಾವ ಕೋಟಿಗಟ್ಟಲೆ ಇನ್ಕಮ್ ಇಲ್ಲ, ಅದನ್ನು ಕೆದಕ್ತಾ ಹೋದ್ರೆ ಇನ್ನೂ ದೊಡ್ಡ ದೊಡ್ಡ ವಿಚಾರಗಳೇ ಆಚೆ ಬರುತ್ತೆ ನಿಮ್ಮದು. ಒಬ್ಬರಿಗಿಂತ ಒಬ್ಬರದು ಥಿಯೇಟ್ರ್ಗಳೆಲ್ಲ ಖಾಲಿ ಇದ್ರು ಅಯ್ಯೋ ಕೋಟಿಗಟ್ಟಲೆ ಇನ್ಕಮ್ ಅಂತೆ ನಿಮ್ದೆಲ್ಲ ಪಿಕ್ಚರ್ ಬರೋಕೆ ಮುಂಚೆನೆ. ಜುಲೈ 28 ಪಿಕ್ಚರ್ ರಿಲೀಸ್ ಆದರೆ ಇವಾಗಿಂದನೇ ಪ್ರಚಾರ ಮಾಡಿಬಿಟ್ಟು ಜನರ ಮನಸ್ಸಲ್ಲಿ ಅದನ್ನು ಕೂಡಿಸ್ಬಿಟ್ಟು ಮತ್ತೆ ಪಿಕ್ಚರ್ಗೆ ಹೋಗಿದ್ದಾರೆ ಹೋಗಿದ್ದಾರೆ ಅಂತ ಟೊಳ್ಳು ಸುದ್ದಿ ಹಬ್ಬಿಸ್ಬಿಡ್ತೀರಾ. ಇವನೊಬ್ಬ ಜೂಜಾಡಿಗ ಅವನ ಹಾಡಲ್ಲೇ ಕಾರ್ಡ್ಸೇ ತೋರಿಸ್ಬಿಟ್ಟಿದ್ದಾನೆ, ಹಾಡಲ್ಲೇ ಜೂಜಿನ ಇಸ್ಪೆಟ್ ಎಲೆಗಳು ತೋರಿಸ್ಬಿಟ್ಟಿದ್ದಾನೆ. ಅದು ಏನು ಇವರೆಲ್ಲ ಹೆಣ್ಣು ಮಕ್ಕಳು, ಇವರ ಅಭಿಮಾನಿಗಳು ಹೆಣ್ಣು ಇನ್ನೊಬ್ಬರ ಹೆಣ್ಣು ಮಕ್ಕಳ ನಿಂದೆ ಮಾಡ್ತಾ ಇದ್ರೆ ಬುದ್ಧಿ ಹೇಳೋ ಯೋಗ್ಯತೆ ಇಲ್ದರಂತ ಪದಗಳು ಬಳಸೋಕ್ಕೆ ಮನಸ್ಸಾಗಲ್ಲ. ಒಬ್ಬನಿಗಿಂತ ಒಬ್ಬ ಇವರು ಕನ್ನಡದ ವರನಂತೆ. ಕನ್ನಡದ ವರ ಆಗಿದ್ರೆ ನೀವು ವಿಲನ್ನು ಬೇರೆ ಭಾಷೆ, ಹೀರೋಯಿನ್ನೋ ಒಂದು ಭಾಷೆ, ಡ್ಯಾನ್ಸರು ಬೇರೆ ರಾಷ್ಟ್ರನೇ. ಇವೆಲ್ಲ ಯಾಕೆ ಅವತಾರಗಳು ಕರ್ನಾಟಕದಲ್ಲಿ ಇಲ್ವಾ? ಕರ್ನಾಟಕದಲ್ಲಿ ಕಲಾವಿದರ ಕೊರತೆ ಇದೆಯಾ? ಸಾಲಾಗಿ ವರ್ಲ್ಡ್ ನಿಮ್ಮ ಕಡೆ ತಿರುಗಿ ನೋಡೋಂಥ ಕಲಾವಿದರಿದ್ದಾರೆ. ನೀವು ಕನ್ನಡ ಭಕ್ತಿ ಹೆಸರಲ್ಲಿ ಕನ್ನಡಮ್ಮನಿಗೆ ತೊಂದರೆ ಮಾಡ್ತಾ ಇದ್ದೀರಿ. ಒಬ್ಬ ಜೂಜಾಡಿಸಿ 2 ವರ್ಷದಲ್ಲಿ ಸುಮಾರು 100,000 ಕೋಟಿ ವಿದೇಶಗಳಿಗೆ ಹೋಗೋ ಥರ ಮಾಡಿಬಿಟ್ಟ. ಅವನನ್ನು ನೋಡ್ಕೊಂಡು ಇವತ್ತು ಪುಡಿ 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 ವಿಡಿಯೋ ಮಾಡೋರೆಲ್ಲ ಜೂಜಾಡಿ 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 ಅಂತ ಬಡ್ಕೋತಾ ಇದ್ದಾರೆ. ಆ ಸರ್ಪ ಕಿಚ್ಚ ಸುದೀಪ ಮಾಡಿದ ದೊಡ್ಡ ಬಿಲ್ಲದಿಂದ ಈ ಎಲ್ಲ ಸಣ್ಣ ಸಣ್ಣ ಹಾವುಗಳು ಬರ್ತಾ ಇದೆ, ದೇಶನ ಹಾಳು ಮಾಡ್ತಾ ಇದೆ. ದಿನಕ್ಕೆ 2-3 ಮೆಸೇಜಸ್ಸು ಕಡಿಮೆ ಅಂದರೆ ನಾನು ಸತ್ತೋಗ್ತಾ ಇದ್ದೀನಿ ಸರ್, ನಾನು ಜೂಜು ನಿಮ್ಮ ಮಾತು ಕೇಳಬೇಕಾಗಿತ್ತು ಅನ್ನೋದು. ಹೊಟ್ಟೆ ಉರಿದಿದ್ರೆ ಅಹೋರಾತ್ರ ಇಷ್ಟೆಲ್ಲ ಮಾತಾಡಲ್ವೋ? ಯಾವ ಜನ್ಮದ್ವೇಷ ಇದೆಯೋ ನಿಮ್ಮ ಮೇಲೆ ಕಾರೋದಕ್ಕೆ? ಯಾವ ಜನ್ಮದ್ವೇಷ ಇಲ್ಲ. ನಿಮ್ಮ ಜಾಗದಲ್ಲಿ ನಮ್ಮ ಸ್ವಂತ ತಂದೆ ಇದ್ದಿದ್ರು ಖಂಡಿಸ್ತಾ ಇದ್ದ ಅಹೋರಾತ್ರ. ಹಾಗೆ ರಾಷ್ಟ್ರನ ಹಾಳು ಮಾಡ್ತಾ ಇದ್ದೀರೋ, ಬ್ರಿಟಿಷರಿಗಿಂತ ಹೆಚ್ಚು ಹಾಳು ಮಾಡ್ತಾ ಇದ್ದೀರೋ ನೀವು. ಏಯ್, ನಿನ್ನಲ್ಲಿ ಸ್ವಲ್ಪ ಆದರೂ ಹೀರೋಯಿಸಮ್ ಇದ್ದಿದ್ರೆ, ಏಯ್ ಯಶ್, ನಿನ್ನ ಮಾಡಿದ ತಪ್ಪನ್ನು ತಿದ್ದುಕೊಂಡು ಜನಗಳಿಗೆ ಆ ಪಿಕ್ಚರ್ನ ನಂಬಬೇಡಿ, ಅದು ಗೊತ್ತಿಲ್ಲದೆ ಆಗೋಯ್ತು, ಇನ್ನು ಮುಂದೆ ಜೀವಮಾನದಲ್ಲಿ ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದೆ. ನಿನಗೆ ಮಕ್ಕಳಿಲ್ವೇನ? 3 ಜನ ಮಕ್ಕಳು. ಆ 15 ವರ್ಷದ ಹುಡುಗನ ತಂದೆ ತಾಯಿ ಹೊಟ್ಟೆ ಎಷ್ಟು ಸಂಕಟ ಆಗಿರುತ್ತೆ ಗೊತ್ತಿಲ್ವೇನ ನಿನಗೆ? ನಿಮಗೆ ಮಾತ್ರ ಮಕ್ಕಳಿಗೆ ಒಳ್ಳೆ ಶಾಲೆ ಬೇಕು, ಬಾ ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಬೇಕು, ಮನೆ ಮುಂದೆ ಸರದಿಯಲ್ಲಿ ಸಾಲಾಗಿ ನಿಲ್ಲಿಸಲು ಕಾರು ಬೇಕು, ದುಡ್ಡು ಬಂದ ತಕ್ಷಣ ರೈತರ ಜಮೀನುಗಳನ್ನೆಲ್ಲ ಖರೀದಿ ಮಾಡಿ. ಏಯ್, ಜಮೀನು ಖರೀದಿ ಮಾಡೋದಕ್ಕೆ ಹಣ ಒಂದು ಬೇಕಾಗಿಲ್ಲ, ಹಣದ ಜೊತೆಗೆ ಕೃಷಿ ಬೇಕು. ರೈತನ ಹಾಗೆ ಬೆವರು ಸುರಿಸಿ ಕೃಷಿ ಮಾಡಬೇಕು, ಆಗಲೇ ನೀನು ಕ್ಷೇತ್ರಜ್ಞ ಆಗೋದು. ಜಮೀನನ್ನು ಕ್ಷೇತ್ರ ಅಂತಾರೆ. ಮದುವೆ ಆದ ತಕ್ಷಣ ಗಂಡ ಆಗೋದಿಲ್ಲ, ಹಾಗೆ ಜಮೀನು ಖರೀದಿಸಿದ ತಕ್ಷಣ ಉಳದೇ ಇದ್ದರೆ ರೈತ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಏನು ದುಡ್ಡು ಬಂದ ತಕ್ಷಣ ಮಾಡಬಾರ್ದು ಮಾಡೋದೆಲ್ಲ ಮಾಡಿ, ಯೂಟ್ಯೂಬ್ ಎಲ್ಲ ನಿಮ್ಮದೇ ಕತೆಗಳು, ನಿಮ್ಮನ್ನು ಹೇಳೋರು ಕೇಳೋರಿಲ್ಲ. ಆ ಕೋತಿ ಮಂಗಣ್ಣ ಅಂತವ್ರು ನಿಮಗೆ ಬೆನ್ನು ತಟ್ಕೊಂಡು ಅವ್ರ ಮಕ್ಕಳು ಮದುವೆಗೆ ನಿಮ್ಮನ್ನು ಕರೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅಂತ ಅನಿಸುತ್ತೆ. ನೀವು ಮಾಡಿದ ತಾಳ, ನೀವು ಆಳ್ಕಿದ ತಾಳಕ್ಕೆ ನಾಚ್ತಾ ಇರ್ತಾರೆ, ಊರಿಗೆಲ್ಲ ಹೇಳ್ತಾ ಇರ್ತಾರೆ ಈ ತಪ್ಪು ಅದು ತಪ್ಪು ಅಂತ. ಯಾಕೆ ಕಿಚ್ಚ ಸುದೀಪನ ಕಡೆಯವರು ಅಹೋರಾತ್ರನ ಮೇಲೆ ಅಟ್ಯಾಕ್ ಆದಾಗ ನಿಮ್ಮ ಚಾನೆಲ್ಸ್ ಎಲ್ಲ ಕುರುಡಾಗಿತ್ತೇನಾ, ಕಣ್ಣು ಬಿದ್ದೋಗಿತ್ತೇನಾ? ಯಾಕೆ ನೀವು ಅದನ್ನು ಕವರ್ ಮಾಡಲಿಲ್ಲ? ಯಾಕೆಂದರೆ ನಿಮಗೆ ಅವರೇ ಬೇಕು. ಅದಕ್ಕೆ ಒಬ್ಬ ಹೀರೋ ಕರೆಕ್ಟಾಗಿ ಬೈದ ನಿಮಗೆ. ಅಸಹ್ಯದವರೇ, ಇನ್ನಾದರೂ ಸುಧಾರಿಸ್ರು. ಡಾಕ್ಟರ್ ರಾಜ್ಕುಮಾರ್
ಸಿಗರೆಟ್ ಸೇತಾ ಇರಲಿಲ್ಲ ಆಕ್ಷನ್ ಅಲ್ಲಿ, ಯಾಕೆ ಅಂದ್ರೆ ಹೀರೋನ್ ಫಾಲೋ ಮಾಡ್ತಾರೆ ಜನ, ವಿಲನ್ ಅನ್ನಲ್ಲ. ಬಾ ಏನು, ಎಲ್ಲಿ ನೋಡಿದ್ರು ಗನ್ನಲ್ಲಿ ಸಿಗರೆಟ್ ಸುಟ್ಕೊಳ್ಳೋಂಥ ಫೋಟೋ. ಆ ಹುಡುಗನ ಮೇಲೆ ಎಷ್ಟು ಪರಿಣಾಮ ಬೀರಿರಬೇಡ. ನಾಚಿಕೆಗೆಟ್ಟರೆ ಅವರ ದುಡ್ಡನ್ನು ತಿಂದು ಅವರ ಮಕ್ಕಳನ್ನೇ ಹಾಳು ಮಾಡ್ತಾ ಇದ್ದೀರಾ ನೀವು? ಮಾನ ಮರ್ಯಾದೆ ಇಲ್ವೇನ್ರ ನಿಮಗೆ? ಈ ರೀತಿ ನಿಮ್ಮನ್ನು ಬೈದೆ ಇದ್ರೆ ನೀವು ಸಾಮಭೇದ ದಂಡ ದಾರಿಗೆ ಬರೋದಿಲ್ಲರು. ಹೊಟ್ಟೆ ಸಂಕಟ ಆಗ್ತಾ ಇದೆ. ಸಿಗರೇಟ್ ಪ್ಯಾಕೆ ಸಿಗರೇಟ್ ಸೇದಬೇಡ ಅಂತ ಹೇಳೋ ಸಂದರ್ಭದಲ್ಲಿ ರಾಜಾರೋಷವಾಗಿ ಟೋಟಲ್ ಸ್ಕ್ರೀನಲ್ಲಿ ಕಂಟಿನ್ಯೂಸ್ ಆಗಿ ಸಿಗರೇಟ್ ಸೇದಿ ಏನು ನಿನ್ನ ಜಮೀರ್ ಏನಾಗಿತ್ತೋ? ಜಮೀರ್ ಅಂದರೆ ನಿಮ್ಮ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಏನಾಗಿತ್ತೋ? ಆ ಸಿಗರೇಟ್ ಸೀನ್ಸ್ ಮಾಡಬೇಕಾದ್ರೆ ಪಾದ ರಕ್ಷೆ ಅಂದರೆ ರಕ್ಷೆ ಮಾಡುವುದಿಲ್ಲ, ದೇವರೇ ಒಪ್ಕೋತೀನಿ. ಆದರೆ ತೂ ಇನ್ನು ಏನಂತ ಹೇಳಿ ನಿಮಗೆ, ಈ ದುರ್ಘಟನೆ ಕ್ಷಮಾರ್ಹವಲ್ಲ. ಇನ್ನೂ ಎಷ್ಟು ಮುಂದೆ ಬರೋದಿದೆ ನಿಮ್ಮದು? ಎಷ್ಟು ಕುಡಿದಿದ್ದೀಯ ಹುಡುಕು? ಅವನು ನೋಡಿ, ಇವನು ಯಶ್ ಅಭಿಮಾನಿ, ಅವನು ಕುಡಿದಿದ್ದೀನಂತೆ. ಏಯ್, ಆತ್ಮಸಾಕ್ಷಿ ಇರೋರು ನಾವು. ಥೂ, ಎಂಥ ಜನ ನೀವು! ನಿಮ್ಮಿಂದನೇ ನಿಮ್ಮ ಬಾಸುಗಳಿಗೆ ಇವತ್ತು ನಾನು ಎರ್ರಪಿರ್ರಿ ಚಲ್ಲಾಡ್ತಾ ಇರೋದು. ಯಾಕೆಂದರೆ ನೀವು ಮಾಡೋ ಹೆಣ್ಣು ನಿಂದನೆಗಳು ಈ ರೀತಿ, ನನ್ನ ಮಗನೇ ಅಂತ ಹೇಳಿದ ತಕ್ಷಣ ಎದುರು ಮನುಷ್ಯನ ತಾಯಿಗೆ ನೀವು ಅವಮಾನ ಮಾಡ್ತಾ ಇರಿ. ಕುಡುಕು ನನ್ನ ಮಗನೇನಂತೆ ಅಂದರೆ ನೀನು ಹೆಣ್ಣ ನಿಂದಕ ಶಂಡ ಅಂತ. ನೀನು ಹೆಣ್ಣ ನಿಂದಕ ಶಂಡ, ಆದ್ದರಿಂದನೇ ನಿನ್ನ ಬಾಸ್ ನಿನ್ನನ್ನು ಬೀದಿಗೆ ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವನು ಬುದ್ಧಿ ಹೇಳಲಿಲ್ಲ ಅಂದಿದ್ದಕ್ಕೆ ಅವನು ಶಂಡ. ಸಮಾಜಕ್ಕೆ ಕಸ ಬಿಸಾಕಿದ್ರೆ ಬಿಡ್ತಾರೇನ್ರ ನಿಮ್ಮನ್ನು? ಪಕ್ಕದ ಮನೆಯವರು ಹಂಗೆ, ಇವರೆಲ್ಲ ಬಿಸಾಕಿರೋ ಕಸ ನೀವು. ಆ ಕಸವಾಗಿ ಕರ್ನಾಟಕನ ಯಾರು ನೋಡಿದ್ರೆ ಅವ್ರನ್ನ ಹೆಣ್ಣು ನಿಂದನೆ ಮಾಡಿಕೊಂಡು ತಂದೆ ತಾಯಿಗಳ ಎದುರುಗಡೆನೆ ಸಿಗರೆಟ್ ಸೇದಿಕೊಂಡು ಸಮಾಜನ ಹಾಳು ಮಾಡ್ತಾ ಇರೋಂಥ ದುಷ್ಟರು ನೀವು. ಅವ್ರು ಎಷ್ಟು ಅವ್ರ ಹತ್ರ ಬೈತಾರೋ ಅವ್ರ ಹತ್ರ ನಿಮ್ಮನ್ನೇ ಬೈಯೋದು. ಏ ಕಿಚ್ಚ ಸುದೀಪ, ಏ ಯಶ್, ನಿನ್ನ ಫಾಲೋಯರ್ಸೇ ಸಾಕು ನಿನ್ನ ಮುಖ. ಒಬ್ಬ ಫ್ರೆಂಡ್, ಒಬ್ಬ ಮನುಷ್ಯನ ಅಳಿಬೇಕು ಅಂದರೆ ಅವನ ಫ್ರೆಂಡ್ಸನ್ನು ತಿಳಿ ಅಂತ ಹೇಳ್ತಾರೆ, ಅವರ ಅನುಯಾಯಿಗಳನ್ನು ಅಳಿ ಅಂತಾರೆ. ಶಿವಾಜಿ ಮಹಾರಾಜರ ಒಬ್ಬೊಬ್ಬ ಸೈನಿಕನನ್ನು ನೋಡಿ ಶತ್ರುಗಳು ಹೊಗಳ್ತಾ ಇದ್ರಂತೆ. ಸೈನಿಕನೇ ಇಷ್ಟೊಂದು ಪವಿತ್ರ, ಇನ್ನು ಶಿವಾಜಿ ಮಹಾರಾಜರು ಹೆಂಗಿರ್ತಿದ್ರು ಅಂತ. ಅಯೋಗ್ಯರನ್ನ ತಂದು ಹೀರೋಗಳಂತೆ, ಬಬ್ಬಬ್ಬಬ್ಬ ಏನು, ಏಯ್ ನಿಮ್ಮ ಯೋಗ್ಯತೆಗೆ ಥೂ. ಈ ಮಗುವಿಗೆ ಆದ ಅನ್ಯಾಯಕ್ಕೆ ನೀವು ನೇರ ಹೊಣೆ. ಇನ್ನು ಅವನೊಬ್ಬ ಇವ್ರ ಅಭಿಮಾನಿ ಯಾರು? ಪಾಸಿಟಿವ್ ಷಂಡ ಪ್ರದೀಪ. ಪಾಸಿಟಿವ್ ಷಂಡ ಪ್ರದೀಪ, ಇತ್ತೀಚೆಗೆ ನೀನು ಮದುವೆಯಾಗಿ ಪರಿವರ್ತನೆ ಆಗಿದ್ದಕ್ಕೆ ಆ ಒಂದು ಗೌರವವನ್ನು ನಿನ್ನ ಪತ್ನಿಗೆ ಕೊಡಲಾಯಿತು. ಆಕೆ ದೇವತೆ. ನನ್ನ ಹೆಂಡತಿಯಿಂದ ನಿನಗೆ ಹೊಡೆಯುವಂತಾಗುವುದು ಬೇಡ ಅಂತ ಹೇಳ್ತೀಯಲ್ಲ, ಅಹೋರಾತ್ರನಾಗಲಿ ಅಹೋರಾತ್ರನ ಜೊತೆ ಇರುವ ಯಾವುದೇ ವೃಕ್ಷ ರಕ್ಷಕನಾಗಲಿ, ಅಹೋರಾತ್ರನ ಜೂಜು ವಿರೋಧಿ ಹೋರಾಟಗಾರನಾಗಲಿ, ಒಬ್ಬರನ್ನ ನೀವು ಹೆಣ್ಣು ಕೈ ಮಾಡಿ ಅವರು ವಾಪಸ್ ಬೈಯುವುದಾಗಲಿ ಹೊಡೆಯುವುದಾಗಲಿ ತೋರಿಸ್ಬಿಡಿ. ಭೂಮಿ ತಾಯಣೆ, ಅಹೋರಾತ್ರನ ಇಷ್ಟಪಡುವ ಪ್ರತಿಯೊಬ್ಬರು ಯಾವುದೇ ಹೆಣ್ಣು ಹೊಡೆದ್ರೆ ಹೊಡೆಸ್ಕೋತಾರೆ, ಬಡಿದ್ರೆ ಬಡಿಸ್ಕೋತಾರೆ, ಬೈದರೆ ಬೈಸ್ಕೋತಾರೆ. ನಾವು ಕೊಡುವ ಹೆಣ್ಣಿಗೆ ಮರ್ಯಾದೆ ಅದು. ನಮಗ್ಯಾರು ಕಲಿಸಿದ್ದು ಅಂತ ಕೇಳಿದ್ಯನಾ? ನಮಗೆ ಕಲಿಸಿದ್ದು ಚಂದ್ರಶೇಖರ ಆಜಾದ್, ಕೀರ್ತಿಶೇಷ ಚಂದ್ರಶೇಖರ ಆಜಾದ್ ಅಹೋರಾತ್ರನಿಗೆ ಹೇಳಿಕೊಟ್ಟ ವಿದ್ಯೆ ಇದು. ಆತನ ಜೀವನ ಚರಿತ್ರೆ ಅಜೇಯ ಓದಿ. ಆತ ಅಸಾಮಾನ್ಯ ಹೋರಾಟಗಾರ, ಆದರೆ ಹೆಣ್ಣು ಮಾತ್ರ ಗೌರವ ಕೊಡ್ತಿದ್ದ. ಹೋರಾಟಕ್ಕೆ ಹೋದಾಗ ಈ ವೀಕ್ನೆಸ್ ತಿಳಿದ ಹೆಣ್ಣುಮಕ್ಕಳು ಚಪ್ಪಲಿಯಿಂದ ಹೊಡಿತಾರೆ, ಪೊರಕೆಯಿಂದ ಹೊಡಿತಾರೆ, ಸಿಕ್ಕ ಸಿಕ್ಕಂಗೆ ಹೊಡಿತಾರೆ. ಇವರೆಲ್ಲ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂದ್ಕೊಂಡು ಆ ಏಟು ತಿಂತಾರೆ. ನನ್ನ ಹೆಂಡತಿ ನಿನಗೆ ಹೊಡೆಯುತ್ತಾಳೆ ಅಂತ ಹೇಳ್ತೀಯನೋ ಷಂಡ ಪ್ರದೀಪ, ಆಕೆ ಹೊಡೆದ್ರೆ ನನಗೆ ಅದು ವರ ಕಣ, ದೇವತೆ ಹೊಡೆದಂಗೆ ಗೌರವದಿಂದ ಸ್ವೀಕರಿಸ್ತೀನಿ.
ಇನ್ನು ಷಂಡ ಯಾಕಂದೆ ಅಂತ ಕೇಳಿದೆ. ಅರ್ಥ ತಿಳ್ಕೋ ಕನ್ನಡ ಅರಿಯದ ಷಂಡ ಪ್ರದೀಪ. ಗಂಡ ಎಂದರೆ ಹೆಣ್ಣಿನ ಅಂಡ, ಅಂಡ ಅಂದರೆ ಹೆಣ್ಣಿನಲ್ಲಿ ಮೊಟ್ಟೆ ಇರುತ್ತೆ, ಆ ಮೊಟ್ಟೆಗೆ ಜೀವ ಕೊಡುವವನು ಗಂಡ ಅಂತ. ಹೆಣ್ಣಿನಲ್ಲಿ ಮೊಟ್ಟೆ ಇರುತ್ತೆ ಅಂಡ ಅಂತಾರೆ ಅದನ್ನು, ಅಂಡಕ್ಕೆ ಜೀವ ಕೊಡುವವನು ಗಂಡ ಅಂತ. ಅದಕ್ಕೆ ಹೆಣ್ಣು ಆ ಗಂಡನ್ನು ನಂಬಬೇಕು. ಆ ಗಂಡು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದ ಎಷ್ಟೋ ಜನ ಅವಾಗೆ ಗಂಡ ಹೊಡಿತಾನೆ, ಗಂಡ ಬಡಿತಾನೆ, ಗಂಡ ನಮಗೆ ತೊಂದರೆ ಕೊಟ್ಟ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅವ್ರ ಹತ್ರ ಮುಂದೇನೆ ಇಂಥ ಘಟನೆಗಳಾಗಿದೆ. ಆವಾಗ ಪೊಲೀಸ್ ಇನ್ಸ್ಪೆಕ್ಟ್ರ್ ಏನಮ್ಮ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೆಯಲ್ಲೋ, ಹೆಂಗೋ ಬದುಕ್ತೀಯ ಮುಂದೆ. ಸಮಯ ಅವನು ಗಂಡ ಅಲ್ಲ, ಸಮಯ ಅವನು ಷಂಡ ಅಂತ ಅಂತಾಳೆ. ಅವಳಿಗೆ ಗ್ರಾಮರೇ ಗೊತ್ತಿಲ್ಲ. ಆಶ್ಚರ್ಯ ಆಗೋಯ್ತು ಅವ್ರ ಹತ್ರನಿಗೆ. ಹಿಂಗೆ ಹೇಳ್ತಾರಲ್ಲಪ್ಪ ಇವರು ಯಾಕೆ ಅಂದರೆ, ಯಾರು ಅಂಡಕ್ಕೆ ಆಸರೆಯಾಗಿ ನಿಲ್ಲುವುದಿಲ್ಲವೋ ಅವನು ಷಂಡ ಅಂತ. ಷಂಡ ಅಂದರೆ ವೀರ್ಯ ಇಲ್ಲದಿರುವನು ಅಲ್ಲ, ಅದಕ್ಕೆ ನಿರ್ವೀರ್ಯ ಅಂತಾರೆ. ವೀರ್ಯ ಇಲ್ಲದಿರುವವನಿಗೆ ಷಂಡ ಅಂದರೆ ಗಂಡನಾಗಲು ಅನರ್ಹನಾದವನು ಷಂಡ. ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವರನ್ನು ಹೆಣ್ಣ ಇಷ್ಟಪಡೋದಿಲ್ಲ, ಹೆಣ್ಣು ಇಷ್ಟಪಡೋದಿಲ್ಲ. ನೀನು ಯಾವಾಗ ಸಿಕ್ಕ ಸಿಕ್ಕವ್ರನ್ನೆಲ್ಲ ಆ ನನ್ನ ಮಗನೇ, ಈ ನನ್ನ ಮಗನೇ, ಈ ಮಕ್ಕಳು ಆ ನನ್ನ ಮಕ್ಕಳು ಅಂತ ಬೈತೀಯೋ, ಆವಾಗ ಹೆಣ್ಣು ಮಕ್ಕಳಿಗೆ ನೀನು ಅಸಹ್ಯವಾಗಿ ಕಾಣ್ತೀಯ. ಯಾವಾಗ ನೀನು ಹೆಣ್ಣು ಮಕ್ಕಳಿಗೆ ಅಸಹ್ಯವಾಗಿ ಕಾಣ್ತೀಯೋ ಅವ್ರ ಕಣ್ಣಿಗೆ ನೀನು ಗಂಡು ಆಗಿ ಕಾಣೋದಿಲ್ಲ, ಷಂಡನಾಗಿ ಕಾಣ್ತೀಯ. ಹಾಗಾಗಿ ನಿನ್ನನ್ನು ಷಂಡ ಅಂದೆ. ಯಾಕಂದರೆ ನಿನ್ನ ಬಾಯಿ ತುಂಬ ಬರೋದೇ 24 ಗಂಟೆ ಆ ನನ್ನ ಮಕ್ಕಳು, ಈ ನನ್ನ ಮಕ್ಕಳು. ಇನ್ನು ಅಕ್ಕ ಅಮ್ಮ ಬೈಯೋರು ಕೂಡ ಷಂಡನೇ. ಬಾತೆತ್ತಿದ್ರೆ ಅಮ್ಮ ಅಕ್ಕ ಬೈಯೋರೆಲ್ಲ ಷಂಡರು. ಇದನ್ನು ಚಾಣಕ್ಯ ಕೂಡ ಹೇಳಿದ್ದಾನೆ. ಹಾಗಾಗಿ ಯಾರ್ಯಾರು ಆ ನನ್ನ ಮಕ್ಕಳು, ಈ ನನ್ನ ಮಕ್ಕಳು ಅಂತಾರೋ ಅವ್ರನ್ನೆಲ್ಲ ಷಂಡ ಅಂತ ಅವ್ರ ಹತ್ರ ಕರೀತಾನೆ. ಇನ್ನು ನಿರ್ಲಿಂಗಿ ಅಂದರೆ ಯಾರ ಲಿಂಗವನ್ನು ಆಪೋಸಿಟ್ ಸೆಕ್ಸು ಹೆಣ್ಣು ಗೌರವಿಸುವುದಿಲ್ಲ ಅಂದರೆ ಅವನು ಆ ಹೆಣ್ಣಿಗೆ ಅಗೌರವ ಕೊಡ್ತಾನೆ ಅಂತ ಅರ್ಥ. ಹಾಗಾಗಿ ಅವನು ನಿರ್ಲಿಂಗಿ, ಅವನು ಲಿಂಗವಿದ್ದರೂ ಲಿಂಗವಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಬೈಯುವುದು 4 ಪದ, ಷಂಡ ನಾಮರ್ದ. ಮರ್ದ ಅಂದರೆ ಗಂಡು, ಅವನು ಗಂಡೇ ಅಲ್ಲ, ಆದ್ದರಿಂದ ಅವನನ್ನು ನಾಮರ್ದ ಅಂತ ಕರಿತೀವಿ. ಯಾಕಂದರೆ ಅವನು ಹೆಣ್ಣನ್ನು ಬೈತಾನೆ, ಹೆಣ್ಣು ಅವನು ಕಂಡರೆ ಇಷ್ಟಪಡೋದಿಲ್ಲ. ಹಾಗಾಗಿ ಅವನ ಸ್ವಂತ ಹೆಂಡತಿಗೂ ಇಷ್ಟ ಆಗಲ್ಲ ಅವರೆಲ್ಲ. ಆದ್ದರಿಂದ ಅವರು ನಾಮರ್ದ, ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ. ನಪುಂಸಕ ಅಂದರೆ ಯಾರ ಪುಂ ಅಂದರೆ ಪುರುಷ ಅಂತ. ಯಾರ ಪುರುಷತ್ವವನ್ನು ಹೆಣ್ಣು ಗೌರವಿಸಿದಿಲ್ಲವೋ ಅವನು ನಪುಂಸಕ ಅಂತ ಅರ್ಥ. ನೀವು ಅರ್ಥ ತಿಳಿದೆ ಅವನು ಷಂಡನ್, ಪಾಸಿಟಿವ್ ಷಂಡ ಪ್ರದೀಪ. ಬರೀ ಷಂಡ ಪ್ರದೀಪ ಆದರೆ ಅದೊಂಥರ, ಅವನು ಪಾಸಿಟಿವ್ ಇನ್ನಷ್ಟು ಅಂದರೆ ತುಂಬ ಪ್ಲಸ್ ಷಂಡ ಅವನು. ಹಾಗಾಗಿ ಯಾಕೆ ಹಂಗಂದೆ ಅಂದರೆ, ನೀನು ಏನು ಹೇಳ್ತೀಯ, ಹಾಸನದ ಭಾಷೆ ಬಳಸ್ತೀನಿ ಅಂತ. ನಿಮ್ಮಪ್ಪನ ಭಾಷೆನೇನೋ ಹಾಸನದ್ದು. ಜಗತ್ತಿಗೆ ಕಲೆಯನ್ನು, ಕಲೆಯ ಮುಖೇನ ಕಲ್ಲಿನಿಂದ ವಿಷಯಗಳನ್ನು ಕಲಿಸಿದಂತಹ ಕ್ಷೇತ್ರ ಪವಿತ್ರ ಹಾಸನ ಕಣೋ. ಹ ಅಂದರೆ ಹೃದಯ ಅಂತ ಅರ್ಥ. ಹೃದಯ ಸಾಮ್ರಾಜ್ಯವಾಗಿತ್ತು ಕರ್ನಾಟಕಕ್ಕೆ. ಅದು ಯಾವ ಕ್ಷೇತ್ರದಲ್ಲಿ ಹೆಣ್ಣಿಗೆ ಎಷ್ಟು ಗೌರವ ಕೊಟ್ಟಿದ್ರು ಅಂದರೆ, ವಿಷ್ಣುವರ್ಧನ ರಾಜ ಯುದ್ಧಗಳಲ್ಲಿ ಸತತವಾಗಿ ನಿರತನಾಗಿ ಜೀವನ ಪರ್ಯಂತ ಯುದ್ಧ ಮಾಡಿ ತನ್ನ ಧರ್ಮಪತ್ನಿಯಾದ ಶಾಂತಲೆಗೆ ಪಟ್ಟಧರಿಸಿ ಮಾಡಿ ಆಕೆಯ ರಾಜ್ಯವನ್ನು ಶಾಂತಿಯಿಂದ ಆಳುವಂತೆ ಮಾಡಿದ ಕ್ಷೇತ್ರ ಹಾಸನ. ಯಾವ ಹಾಸನದಲ್ಲಿ ಹೆಣ್ಣಿಗೆ ಅಧಿಕಾರ ಕೊಡಲಾಗಿತ್ತೋ ಆ ಹಾಸನದ ಬಗ್ಗೆ ಮಾತಾಡ್ತೀಯನೋ. ನಮ್ಮ ಹಾಸನದ ಭಾಷೆ ಅಮ್ಮ ಅಕ್ಕನ ಬೈತೀನಿ, ನೀನು ಬೈಯೋದಕ್ಕೆ ಅಸಹ್ಯ ಪಟ್ಕೊಳ್ಳಲ್ವೋ. ಎಷ್ಟೋ ನೋಡಿಯಾಗಿದೆ ಷಂಡ ಪ್ರದೀಪ, ನಿನ್ನನ್ನು ಇನ್ನೊಂದರಲ್ಲಿ ನೀನು ಷಂಡ. ಯಾಕೆಂದರೆ ನೀನು ಕೊಲೆ ಬೆದರಿಕೆ ಹಾಕ್ತೀನ, ನೀನು ನಾನು ತಲೆಕೆಟ್ರೆ ಏನು ಮಾಡ್ತೀನಿ ಅಂತ ಹೇಳ್ತೀಯ ವಿಡಿಯೋದಲ್ಲೇ. ನೀನು ಇನ್ನೊಂದು ತಪ್ಪು ಮಾಡಿದೀಯಾ ಏನು ಗೊತ್ತಾ, ಜೂಜು ವಿಚಾರದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ತೂತು ಮಾಡಿದವನು ಕಿಚ್ಚ ಸುದೀಪ. ಆ ಸಂದರ್ಭದಲ್ಲಿ ಇದು ತಪ್ಪು ಅಂತ ಹೇಳಿದ್ದಕ್ಕೆ ಅಹೋರಾತ್ರನ ಶರೀರ ನಿಂದನೆ ಮಾಡಿ, ಏಯ್ ಕಿಚ್ಚ ಸುದೀಪ ಕನ್ನಡದ ಆಸ್ತಿ, ಅವನು ಏನು ಆಡಿಸಿದ್ರು ಅದನ್ನು ಅವನಿಷ್ಟ, ಅದನ್ನು ನೀನು ಅವ್ರಿಗೆ ಹೇಳು ನರೇಂದ್ರ ಮೋದಿಗೆ, ಇವ್ರ ಹತ್ರ ಯಾಕೆ ಹೇಳ್ತೀಯ ಅಂತ ಬೊಗಳಿದವನು
ಮತ್ತೆ ಇವತ್ತು ಚಿಕ್ಕ ಚಿಕ್ಕವ್ರನ್ನೆಲ್ಲ ಜೂಜ್ ಆಡಿಸ್ತಾ ಇದ್ದಾರೆ ಅಂತ ಬಯೋಗ್ ಬಂದಿದೆಯಾ? ಯಾಕೆ? ಇದು ನಿನ್ನ ಪ್ರಗಲ್ಭ ವೀರತ್ವನ. ಒಂದು ಸಲ ಬೈದು ನೋಡು ನೀನು. ಯಾಕೆಂದರೆ ಕೈಲಾಗದವನು ಮಾತ್ರ ಕೈಲಾಗದವ್ರ ಮೇಲೆ ಹೋರಾಟ ಮಾಡ್ತಾನೆ. ನಿನಗೆ ಯೋಗ್ಯತೆ ಇಲ್ಲ. ಮತ್ತೆ ಮಾಡಿದ ವಿಡಿಯೋದಲ್ಲೂ ನೀನು ಚಿಕ್ಕ ಪುಟ್ಟ ಜನಗಳನ್ನು ಅವನು ಕೊರದ ಬಿಲ್ಲದಿಂದ ಹೊರಗೆ ಬಂದ ಹಾವುಗಳನ್ನು ಕೊಲ್ತಾ ಇದೆಯಾ ಹುಳುಗಳನ್ನು ವಿನಃ? ಆ ದೊಡ್ಡ ಹಾವಿನ ಮೇಲೆ ನಿನ್ನ ಮಾತು ಬರಲಿಲ್ಲ. ಇಷ್ಟು ತಿಳ್ಕೊಂಡ್ರೆ ನಿನಗೆ ಬುದ್ಧಿ ಬರುತ್ತೆ. ಈ ರೀತಿ ಮಹಾಭಾರತದಿಂದ ಕಲಿತ ಅಹೋರಾತ್ರ. ಮಹಾಭಾರತದಲ್ಲಿ ಏನಾಗುತ್ತೆ ಗೊತ್ತೇನ್ರೋ? ಹೆಣ್ಣಿನ ರಕ್ಷಣೆಗೆ ಹೆಣ್ಣಿಗೆ ಗೌರವ ಕೊಡಬೇಕು ಅನ್ನೋದನ್ನು ಮಹಾಭಾರತದಿಂದ ಕಲಿತ ಅಹೋರಾತ್ರ. ಅದನ್ನು ಚಂದ್ರಶೇಖರ್ ಆಜಾದ್ ತನ್ನ ಜೀವನದಲ್ಲಿ ನೋಡಿದ. ಮಹಾಭಾರತದಲ್ಲಿ ಹೆಣ್ಣಿನ ಮುಂದೆ ಆಯುಧ ಎತ್ತುತ್ತಿರಲಿಲ್ಲ ವೀರ ಗಂಡಸರು. ಹಾಗಾಗಿ ನಿನ್ನ ಪತ್ನಿ ಅಹೋರಾತ್ರನಿಗೆ ಹೊಡೆಯಲು ಬಂದರೆ ನಗು ನಗುತ್ತಾ ಕೈ ಕಟ್ಟಿ ಆಕೆಯ ಹೊಡೆತಗಳನ್ನು ಸ್ವೀಕರಿಸ್ತಾನೆ ಅಹೋರಾತ್ರ. ಆಕೆಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಹೋರಾತ್ರ. ನಿನ್ನಲ್ಲಿರೋ ಷಂಡತ್ವ ತೆಗಿಬೇಕು, ನೀನು ಒಳ್ಳೆಯವನಾಗಬೇಕು. ನೀನು ಮೊದಲು ಎಲ್ಲರನ್ನು ಆ ಮಕ್ಕಳ ಈ ಮಕ್ಕಳ ಅನ್ನೋದನ್ನು ಬಿಡಬೇಕು. ನೀನು ಯೋಗ್ಯನಾದ ವೀರನಾದಲ್ಲಿ ಮುಖ್ಯವಾಗಿ ಜೂಜಾಡಿಸಿದವ್ರನ್ನ ಬೈಯೋ, ಇನ್ನೊಬ್ಬರನ್ನ ಬೈಯೋಕೆ ಏನು ಅಧಿಕಾರ ಇದೆ ನಿನಗೆ? ಆವತ್ತು ನೀನು ಆಡಿದ ಮಾತಿನ ಪಶ್ಚಾತ್ತಾಪ ಪರಿವರ್ತನೆ ಆಗಬೇಕು. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಸಾರಿ ಸಾರಿ ಪ್ರತಿಯೊಂದನ್ನು ಮೂಲಾಧಾರದಿಂದ ತೋರಿಸಿದ್ದಾನೆ ಅಹೋರಾತ್ರ. ಅಹೋರಾತ್ರ ಮೃತ ವೃಕ್ಷಗಳು ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ವಿಶ್ವಕರ್ಮರು ಹೇಳಿರುವಂತಹ ಪಂಚವಿದ್ಯೆಗಳಲ್ಲಿ ದಾರು ಶಿಲ್ಪ ಒಂದು. ಮೃತ ವೃಕ್ಷಗಳನ್ನು ಆರಿಸಿಕೊಂಡು ಬಂದು ಮೂರ್ತಿಗಳನ್ನು ಮಾಡುತ್ತಿದ್ದರು. ವೃಕ್ಷಗಳಿಗೂ ತೃಪ್ತಿ ಇರುತ್ತೆ, ಅಂಗಾಂಗ ದಾನ ಮಾಡುವ ಮನುಷ್ಯರ ರೀತಿ. ತಾನು ಒಂದು ಒಳ್ಳೆ ಸದ್ಬಳಕೆಗೆ ಬಳಕೆಯಾದನಲ್ಲ ಅಂತ. ಅಂತಹ ಮೃತ ವೃಕ್ಷಗಳನ್ನು ಹೆಗಲ ಮೇಲೆ ಹೊತ್ತು ಆ ಸ್ತಂಭವನ್ನು ತೋರಿಸಿದ್ದ ಅಹೋರಾತ್ರ. ಆತ್ಮಸಾಕ್ಷಿ ಇರೋನು, ನಿಮ್ಮ ಥರ ಮಾಡೋನಲ್ಲ. ನೀವು ಅಷ್ಟೇ, ಮೃತ ವೃಕ್ಷಗಳನ್ನು ಬಳಸಿ ಜೀವಂತ ಉಸಿರು ಕೊಡುವಂಥ ವೃಕ್ಷಗಳನ್ನು ಕೊಲ್ಲಬೇಡಿ. ತಪ್ಪು ಮಾತಾಡಬೇಡ, ಅಯೋಗ್ಯ. ಮತ್ತೊಮ್ಮೆ ನಿನಗೆ ಹೇಳ್ತಾ ಇದ್ದೀನಿ, ನೀನು ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ. ಎಲ್ಲಿಯ ತನಕ ನಿನ್ನ ಬಾಯಲ್ಲಿ ಆ ನನ್ನ ಮಕ್ಕಳು, ಈ ನನ್ನ ಮಕ್ಕಳು ಅನ್ನೋ ಪದಗಳು ಬಳಸದೇ ಇರೋ ತನಕ, ಪ್ರತಿಯೊಂದು ಇಬ್ಬರ ತಾಯಿಗೂ ನೀನು ಗೌರವ ಕೊಡುವ ತನಕ, ಯಾವತ್ತು ನೀನು ಪರಿವರ್ತನೆ ಆಗ್ತೀಯೋ ಆವತ್ತು ನಿನ್ನ ಷಂಡಗಿರಿ ಹೋಗುತ್ತೆ. ಆ ಪರಿವರ್ತನೆ ನಿನ್ನಲ್ಲಿ ತರುತ್ತಿರುವುದು ನಿನ್ನ ಧರ್ಮಪತ್ನಿ. ಆದ್ದರಿಂದ ಆಕೆಗೆ ವಂದಿಸಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಧನ್ಯವಾದ ಅಹೋರಾತ್ರ.